Croatia. परम संतोष मेटि मेरी चक्रवर्ती साधने निधान जमींदार रंगनाथ नीन तंगियन नम्मन सतिया कल नग बरतु निन्तन बंड कल कोणी बेकु धुमक प्रकाशमय निन्ू नी प्रीति वासल्यदे नीतन बेसिक नूर ईवे आस्तु नान आवरिक सर्व आस्तिया मेले कुड़ी नान कोकाशी नगद्दे नम लक्ष्मीकांतन बर है बंदी बनी अंदा अंत अर्जेंट केसवेन वे हंत कोटि कोटि हण इन पड़दे इवत मने भाग्य देवे तिड़ी नूर ईवे ऐरी भूमियों नाण कौंडे नीने दरे आगे ओति आयुले भाग्यश्री करी अण्णन हर हम आस्तियों पा कौदर निन्े नंबिक नानु आलके गाड़िया रेडी रेडी नानु जनर रेडी निजवागिदे नम्म मनतनक्के हुट्ट कुलवैरियागि निंतिरुव नूर एकरे एरे भूमि कबल नानिन्नु बरुत्तेने आयतो ना होगी बनी भाग्यश्री मणिया ज्योतिया सदा बेगुती कण्दे नन कल आवर्षद अंत नि सहाय सक्री फैक्ट्री कटो केस मुगिय हंत के बंदी अदू नि हणद सहाय
ಭಾಗ್ಯಶ್ರೀ ಆ ಫ್ಯಾಕ್ಟರಿಯ ಯಜಮಾನಿ ನೀನಾಗಿರುವಾಗ ನೀನು ಯಾವಾಗ ಬೇಕಾದ ನೋಡಬಹುದು ನನ್ನದೇನೂ ಅಭ್ಯಂತರವಿಲ್ಲ ಇಲ್ಲಿ ಬಿಡಿ ಈ ಕೂಗಿ ಕರೆದ್ರಲ್ಲ ಅದು ಯಾಕೆ ಅಂತ ಹೇಳಿ ಪತಿಯ ಮಾತನ್ನು ಅಲ್ಲ ಗಳೆಯವಳಲ್ಲ ನನ್ನ ಸತಿಯಂದು ಈ ನಿನ್ನ ನಲ್ಲನಿಗೆ ಮತ್ತೊಂದು ಆಸೆ ಆವರಿಸಿಕೊಂಡಿದೆ ಭಾಗ್ಯಶ್ರೀ ಇದೆಂತ ಪ್ರಸಂಗ ರೀ ನಿಮಗಾದ ಚಿಂತೆಯಲ್ಲಿ ನನಗೂ ಅಡ್ಡ ಪಾಲಿದೆ ಹೇಳಿ ಅದು ಯಾವ ಚಿಂತೆ ಅಂತ ನಿನ್ನ ಅಣ್ಣನಗಿಂತ ಎತ್ತರದಿ ಹಾಗೂ ನನ್ನ ಅಣ್ಣನಿಂತ ಮಿಗಿಲಾಗಿ ಈ ಊರಿನಲ್ಲಿ ನಾನೇ ದೊರೆಯನಾಗಿ ಮೆರೆಯಬೇಕಾದರೆ ನೀನು ನಿಮ್ಮ ಅಣ್ಣನಿಂದ ಅರ್ಧ ಆಸ್ತಿಯಲ್ಲಿ ಪಾಲು ಕೇಳಬೇಕು ಭಾಗ್ಯಶ್ರೀ ಅಂದು ನೀನು ಹೇಳಿದ ಮಾತನ್ನು ಮರೆತೀಯ ಪತಿಯ ಮಾತನ್ನು ಅಲ್ಲಗಳೆದರೆ ನಾನು ಸತಿಯಲ್ಲ ಸತಿ ಸೂಳೆ ಎಂದಿದ್ದು ಅದನ್ನು ಈಗಲೇ ಮರೆತೀಯ ಮರ್ಯಾದೆಯಿಂದ ನನ್ನ ಹಿಂದೆ ಬಂದು ಆ ಆಸ್ತಿಯಲ್ಲಿ ಪಾಲು ಕೇಳಬೇಕು ಒಂದು ಇಲ್ಲವಾದರೆ ನಾನು ಬಲತ್ಕರದಿ ಆ ಹೊಲವನ್ನು ಉಳುವಾಗ ನನ್ನ ಹಿಂದೆ ಬಂದು ನಿಲ್ಲಬೇಕು ಒಂದು ಇವು ಎರಡು ಆಗದಿದ್ದರೆ ಗೊತ್ತೇ ಇದೆಯಲ್ಲ ನಿನಗೆ ಮುಂದೆ ಏನಾಗುತ್ತೆ ಅಂತ ಮಗನೇ
ತನ್ನ ತಂದೆಯ ರಕ್ತಕ್ಕೆ ಹುಟ್ಟಿದ ಮಗಳು ಬಂದಿದ್ದಾಳೆ ತನ್ನ ಪಾಲಿನ ಆಸ್ತಿ ಕೇಳಲು ನಿನ್ನ ಅಣ್ಣನ ತಂತ್ರ ಕುತಂತ್ರಕ್ಕೆ ಬಲಿಯಾಗಿ ಬಲ್ಲನ ಈ ಬಾಂಧವಕ್ಕೆ ಬಲಿಯರುವ ಬೇಡ ಇದು ಜಮೀನ್ದಾರ ಮಣ್ಣಿನ ಮಕ್ಕಳ ವಂಶ ವಿಚಾರ ಮಾಡಿ ಮಾತನಾಡು ಇಲ್ಲ ಅಂದ್ರೆ ಅಣ್ಣ ತಂಗಿಯರ ಮಧ್ಯದಲ್ಲಿ ಯುದ್ಧ ನಡೆದೇ ಹೋಗುತ್ತದೆ ಹಾಗೇನಾದರೆ ಒಂದು ವೇಳೆ ಈ ನಿಮ್ಮ ಕುತಂತ್ರ ಮುಂದುವರೆದಿದ್ದೆ ಆದರೆ ಈಗ ನನ್ನ ಭೂಮಿಯಲ್ಲಿ ನಿಮ್ಮ ರುಂಡವನ್ನು ಚಂಡಾಡಿ ಈ ನನ್ನ ಭೂಮಿಯನ್ನೆಲ್ಲ ತೋಸಿ ಬಿಡುತ್ತೇನೆ ಅಣ್ಣ ಈಗಲೇ ನನಗೆ ಅಪ್ಪಣೆಯನ್ನು ಕೊಡು ಈ ಸಂಚು ಹಂಚು ಹಾಕುವುದಕ್ಕಿಂತ ಮುಂಚೆ ಮರ್ಯಾದೆಯಿಂದ ಈ ಜಾಗ ಖಾಲಿ ಮಾಡಿ ಇಲ್ಲವಾದರೆ ಅಂದು ನಡೆಯಬೇಕಾದ ಕುರುಕ್ಷೇತ್ರ ಇಂದು ನಡೆದು ಈ ನಿಮ್ಮ ರಕ್ತಕ್ಕಾಗಿ ಈ ಭೂಮಿ ತಾಯಿ ಕಾಯ್ತಾ ಇದ್ದಾಳೆ ನೆನಪಿರಲಿ ಅಸ್ಮಿತಾನ್ ಏನಿದು ಅಪಶಕುನ ನನಗೆ ಇದೆಲ್ಲ ಬೇಕಾಗಿಲ್ಲ ವಿಚಾರ ಮಾಡು ನಾನು ನಿನ್ನ ತಂದೆಯ ಗಂಡ ಅವೆಲ್ಲವನ್ನು ಮರೆತು ನೀನು ಸಿಕ್ಕಂತೆ ಮಾತನಾಡಿದರೆ ನಿನ್ನ ಜಮೀನ್ದಾರಿಗೆ ಸುಟ್ಟು ಹಾಕುತ್ತೇನೆ ನೀನು ವಿಚಾರ ಮಾಡು ಲಕ್ಷ್ಮೀಕಾಂತ ಅಳಿಯ ನಮ್ಮ ಕಣಿಕರವಿಲ್ಲದೆ ನಮ್ಮ ಆಸ್ತಿಯನ್ನು ಪಡೆಯಲು ಬಂದ ನೀನು ಈಗ ನಿನಗೆ ನಿಮ್ಮ ಅಣ್ಣಂದಿರಬೇಕು ಅಥವಾ ನಾನು ಬೇಕು ಲಕ್ಷ್ಮೀಕಾಂತ್ ಭಾಗ್ಯಶ್ರೀ ಏಕೆ ನಿನ್ನ ಮೌನ ನೀನು ಈಗ ಮೌನವಾಗಿ ನಿಂತರೆ ಸಾವಿಗೆ ನೀನೇ ಕಾರಣವಾಗುತ್ತೆ ನಿನ್ನ ತಂಗಿ ಬೇಡದನ್ನು ಎಲ್ಲವನ್ನು ಕೊಟ್ಟಿದ್ಯಾ ಇವರೊಂದಿಗೆ ಮದುವೆ ಮಾಡಿ 20 ಕೋಟಿ ಹಣವನ್ನು ಕೊಟ್ಟಿದ್ಯಾ ಈಗ ನಿನ್ನ ತಂಗಿ ನಿನ್ನ ಹೃದಯಘಾತ ಆಗುವಂತ ಒಂದೇ ಒಂದು ಮಾತು ಕೇಳ್ತಾಳೆ ಅದನ್ನ ನಡೆಸಿಕೊಟ್ಟು ಬಿಡಣ್ಣ ಈ ನಿನ್ನ ಪಾಪಿ ತಂಗಿ ಸಂತೋಷವಾಗಿರ್ತಾಳಣ್ಣ ಸಂತೋಷವಾಗಿರ್ತಾಳೆ ತಂಗಿ ನಿನ್ನ ಸಂತೋಷವೇ ನಮ್ಮ ಸಂತೋಷ ಆಯ್ತಮ್ಮ ಏನು ಬೇಕು ಅಣ್ಣ ನಮ್ಮ ಹೊಲದಲ್ಲಿ ಇರುವ ಎಲ್ಲ ಹೊಲ ನಮ್ಮ ಹೆಸರು ಬರ್ಕೊಟ್ ಬಿಡಣ ನಿನ್ನ ಕಾಲ ಹಿಡಿದು ಬೇಡ್ಕೊಳ್ಳೋ ಬೇಡ ತಂಗಿ ಗುರ್ತಪಡಬೇಡ ಆಯ್ತಮ್ಮ ನಾಳೆ ಸರ್ಕಾರಿ ಕಚೇರಿಗೆ ಹೋಗಿ ಬಾಂಡ ಮೇಲೆ ಸಹಿ ಹಾಕಿ 650 ಎಕರೆ ಏರಿ ಭೂಮಿಯನ್ನು ನಿನ್ನ ಹೆಸರಿಗೆ ಬರೆದುಕೊಳ್ತೀನಮ್ಮ ಅಣ್ಣ ನಿಲ್ಲು ಈಗಲೇ ಈ ಒಪ್ಪಿಗೆ ಪತ್ರಕ್ಕೆ ಸಹಿ ಹಾಕಬೇಕು ಆಯ್ತು ಅಣ್ಣ ನಿಲ್ಲು ಇದರಲ್ಲೇನೋ ಮೋಸ ಇದೆ ಇದಕ್ಕೆ ಸಹಿ ಹಾಕಬೇಡ ತಮ್ಮ ಇನ್ನೊಂದು ಮಾತನಾಡಿದರೆ ಈ ನಿಮ್ಮ ಅಣ್ಣನ ಮೇಲೆ ಆಣೆ ಈ ಅಣ್ಣನ ಆತ್ಮೆ ಆದರೆ ಒಂದು ಮಾತು ನೆನಪಿರಲಿ ಈ ಮೂವರ ದೇಹ ಬೇರೆ ಆದರೆ ಆಕಾಂಕ್ಷೆಯಿಂದ ಸಂತೋಷವಾಗಿ ಇರಬೇಕೆಂದು
ಚಕ್ರವರ್ತಿನೇ ಅಲ್ಲ